ಸರ್ ನಾವು 9-9 ಗೆಲ್ತೀವಿ ಅಂತ ಮಾತಾಡ್ತಾ ಇದ್ದೀನಿ ಸರ್ ಈಗ ಆಲ್ರೆಡಿ ಇಲ್ಲಿ ಚಂದು ಪಾಟ್ಲ ಅವರು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಜಲ್ಪುರ್ ಮತಕ್ಷೇತ್ರದಲ್ಲಿ ಈ ಸರಿ ಮಾಲೀಕಯ್ಯ ಗುತ್ತೇದಾರ ಅವರು ವಿನ್ ಆಗ್ತಾರೆ ಇದು ಯಾವುದೇ ಸಂಶಯ ಇಲ್ಲ ಪಕ್ಷ ಯಾವ ತೀರ್ಮಾನ ಆಗ್ತಾ ಗೊತ್ತಿಲ್ಲ ನಾವು ಪಕ್ಷ ಪರವಾಗಿ ಅನ್ನಕ್ಕಿಂತಲೂ ಮೊದಲು ಮಾಲೀಕಯ್ಯ ಗುತ್ತಾರ ಪರವಾಗಿ ಇದ್ದೀವಿ ಮಾಲೀಕಯ್ಯ ಗುತ್ತಿದ್ರೆ ಗೆಲ್ತಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಹೆಂಗಿದೆ ಅಂದ್ರೆ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಭಿವೃದ್ಧಿ ಪರವಾಗಿರತಕ್ಕಂತ ಮನೆತನ ಯಾವುದಾದ್ರೂ ಇದ್ರೆ ನಮ್ಮ ಗುತ್ತಿದಾರ ಮನೆತನ ಅಂತಕ್ಕಂತ ಜನರ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗಿದವು ಸರ್ ಅಭಿವೃದ್ಧಿ ಮಾಡಿದಿರಿ ಸರ್ಕಾರದಿಂದ ಮೋದಿ ಅವರ ನೇತೃತ್ವದಾಗ ಫಸಲ್ ವಿಮಾ ಮತ್ತೆ ಇದರದ ಕೆಲಸಗಳು ಬಹಳಷ್ಟು ನಮ್ಮ ಸರ್ಕಾರದ ಬೊಮ್ಮಾಯಿ ಇದರಲ್ಲಿ ಸುಮಾರು 4-5 ಸೀಟ್ ಎಸ್ ತಮ್ಮ ಹೆಸರು ಸರ್ ವಿಶ್ವನಾಥ ಸೌಕರ್ ಅಂತ ನಾನು ಸಾಂಸ್ಕೃತಿಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಆಮೇಲೆ ಯುವ ಮೋರ್ಚಾ ಜಿಲ್ಲಾ ಕಾರ್ಯಕಾರಣ ಸದಸ್ಯ ನನ್ನ ಮತ ಕಲಬುರಗಿ ಜಿಲ್ಲೆ ಹೌದು ಸರ್ ನಾವು 9-9 ಗೆಲ್ತೀವಿ ಅಂತ ಮಾತಾಡ್ತಾ ಇದ್ದೀನಿ ಈ ತರ ಸುಮ್ಮನೆ ಮಾತಾಡಬಾರದು ನೀವು ಅಲ್ಲಿ ಕನಿಜ ಫಾತಿಮಾ ವಿರುದ್ಧ ಯಾರು ಗೆಲ್ತಾರಲ್ಲ ಈಗ ಸರ್ ಈಗ ಆಲ್ರೆಡಿ ಇಲ್ಲಿ ಚಂದು ಪಾಟ್ಲ ಅವರು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚಂದು ಪಾಟ್ಲ ಅವರು ಇವಾಗ ನಮ್ಮ ಕಾನ್ಸ್ಟೆನ್ಸಿ ಬಂದ್ಬಿಟ್ರೆ ಅಫಜಲ್ಪುರ್ ನಮ್ಮ ಮತಕ್ಷೇತ್ರ ಅಫಜಲ್ಪುರನೇ ಗೆಲ್ಸಿಲ್ಲ ನೀವು ಲಾಸ್ಟ್ ಟೈಮು ಈ ಸರ್ 9-9 ಗೆಲ್ತೀವಿ ಅಂತ ಕತೆ ಹೇಳ್ತಿರಲ್ಲ ನಮಗೆ ಅಫಜಲ್ಪುರ್ ಮತಕ್ಷೇತ್ರದಲ್ಲಿ ಈ ಸರಿ ಮಾಲೀಕಯ್ಯ ಗುತ್ತೇದಾರ ಅವರು ವಿನ್ ಆಗ್ತಾರೆ ಇದು ಯಾವುದೇ ಸಂಶಯ ಇಲ್ಲ ಪಕ್ಷ ಯಾವ ತೀರ್ಮಾನ ಆಗ್ತಾ ಗೊತ್ತಿಲ್ಲ ನಾವು ಪಕ್ಷ ಪರವಾಗಿ ಅನ್ನಕ್ಕಿಂತಲೂ ಮೊದಲು ಮಾಲೀಕಯ್ಯ ಗುತ್ತಾರ ಪರವಾಗಿ ಇದ್ದೀವಿ ಮಾಲೀಕಯ್ಯ ಗುತ್ತಿದ್ರೆ ಗೆಲ್ತಾರೆ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ತಾವು ನಮ್ಮ ನಿತಿನ್ ಕೊಟ್ರೆ ನಿತಿನ್ ಕೊಟ್ಟರು ಗೆಲ್ತಾರೆ ಅಂದರೆ ಅವ್ರ ಫ್ಯಾಮಿಲಿ ಹೆಂಗಿದೆ ಅಂದರೆ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮನೆತನ ಯಾವುದಾದ್ರೂ ಇದ್ರೆ ನಮ್ಮ ಗುತ್ತಿದಾರ ಮನೆತನ ಅಂತಕ್ಕಂಥ ಬಿಜೆಪಿನ ಗುತ್ತಿದಾರ ಬೆಂಬಲಿಗರ ಬಿಜೆಪಿ ನಾನು ನಿಮ್ಮೂರು ಯಾವುದು ದಕ್ಷಿಣ ಶೈಲೇಂದ್ರ KSIDC ಮಾಡ್ತೀರಿ ಗೆಲ್ಲಿಸ್ತೇವೆ ಈ ಸಲ ಗೆಲ್ಲಿಸ್ತೇವೆ ಕೆಲಸ ಮಾಡಿಲ್ಲ ಬಿಜೆಪಿ ಅವರಿಗೆ ಅದನ್ನ ಹೇಳ್ಬೇಕು ನೀವು ಮಾಡಿಲ್ಲ ಅಂತ ಇಲ್ಲ ಇಷ್ಟು ಸರಿ ಚುನಾವಣೆಗಳಲ್ಲಿ ಕಳೆದ ಏನು ವಿಂಗಡಣೆ ಆದ್ಮೇಲೆ ಯಾಕೆ ಗೆಲ್ಲಕ್ಕೆ ಆಗಲಿಲ್ಲ ನಾವು ಸೆಟಿನೂ ಗೆಲ್ಲಿಲ್ಲ ಬಿಜೆಪಿ ಲೋಕದಲ್ಲಿ ಹೌದು ಬೀದರ್ ಹೌದು ಕಡೆ ಇದ್ನೂ ಗೆಲ್ಲಿಲ್ಲ ಕೇಣಿ ಒಂದ ಸರಿ ಎರಡು ಸರಿ ಬಂಡೆಪ್ಪ ಕಾಶಪ್ಪ ಜನರ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗಿದಾವು ಸರ್ ಸರ್ಕಾರದಿಂದ ಮೋದಿ ಅವರ ನೇತೃತ್ವದಾಗ ಫಸಲ್ ವಿಮಾ ಮತ್ತೆ ಇದರದ ಕೆಲಸಗಳು ಬಹಳಷ್ಟು ನಮ್ಮ ಸರ್ಕಾರದ ಬೊಮ್ಮಾಯಿ ಸರ್ ಬೀದರ್ನಲ್ಲಿ ಸುಮಾರು 4-5 ಸೀಟ್ ಅವರಾದ ದಕ್ಷಿಣ ಬೀದರ್ ಆಮೇಲೆ ಬಸವ ಕಲ್ಯಾಣ ಇಲ್ಲ ಆದರೂ ನಾವು ಜನರು ಇಲ್ಲ ಇಲ್ಲ ಸರ್ ಈ ಸಲ ಬಸವ ಕಲ್ಯಾಣ ಎಲ್ಲೇ ಹೋದ್ರು ಉಳಿದಿದ್ದು ಬೀದರ್ ಹುಮನಾಬಾದ್ ಒಂದು ಬೀದರ್ ಒಂದು ಗೆದ್ದಿಲ್ಲ ಆದರೆ ಅವ್ರ ಸಹೋದರನೇ ಬಂದಿದ್ದಾರೆ ನಮ್ಮಲ್ಲಿ ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರಪ್ಪ ನಾಗಮಾರಪಲ್ಲಿ ಅವರು ಒಂದ್ಸರಿ ಕಾಂಗ್ರೆಸ್ ಗೆದ್ರು ಆಪರೇಷನ್ ಹಾಕೊಂಡಾಗ ಸೋತರು ಮತ್ತೆ KJP ಗೆದ್ರು ಅವ್ರು ತೀರ್ಕೊಂಡ್ಮೇಲೆ ಬಯಲಕ್ಷಣ ಸೂರ್ಯಕಾಂತ್ ನಾಗಮಾರಪಲ್ಲಿ ಪಾರ್ಟಿನ ಗೆಲ್ಲಿಲ್ಲ ಈಸಿ ಆಯ್ತಾ ಈ ಸಲ ಗೆಲ್ಲೋ ಚಾನ್ಸಸ್ ಶಿಕ್ಷಕರ ಬೀದರ್ನ ಏನ್ ಜಿಲ್ಲೆಯಲ್ಲಿ ಬರುತ್ತೆ ಅಲ್ಲಿ ಬಿಜೆಪಿ ಔರಾದ್ ಕ್ಷೇತ್ರದಲ್ಲಿ ಶಾಸಕರು ಇದ್ದಾರೆ ಆದ್ರೆ ಬೀದರ್ ಏನು ನಗರ ಭಾಗ ಬರುತ್ತೆ ರಹೀಂ ಖಾನ್ ಕಾಂಗ್ರೆಸ್ MLA ಅಲ್ಲಿ ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರು ಬಿಜೆಪಿ ಇಂದ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಾಗಮಾರಪಲ್ಲಿ ಅವರು ಕಾಂಗ್ರೆಸ್ ಇಂದ 8ರಲ್ಲಿ ಗೆದ್ರು 13ರಲ್ಲಿ KJP ಗೆದ್ರು ಬಟ್ ನಂತರ BJP ಚಿಹ್ನೆ ಬಂದಾಗ ಅಲ್ಲಿ ಚುನಾವಣೆ ಗೆಲುವಾಗಿಲ್ಲ ಅಂಡ್ ಸೌತ್ ಅಲ್ಲಿ ಬಂದಾಗ ಬಂಡೆಪ್ಪ ಕೋಶಂಪ ರಾಲಿ MLA ಅಲ್ಲಿ ಗೆಲ್ತೀವಿ ಅಂತ ಶೈಲೇಂದ್ರ ಬೆಳ್ದಾಳೆ ಏನೋ ಇವರ ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ದಾರೆ ಅವರೆಲ್ಲ ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದು BJP ಪ್ರಕೋಷ್ಠಗಳ ರಾಜ್ಯ ಸಮಾವೇಶ ಅಲ್ಲಿ ಬಂದಂಥ ಪ್ರಕೋಷ್ಠಗಳ ಕಾರ್ಯಕರ್ತರು ನಾಯಕರು ಮುಖಂಡರು ಅವರವ್ರ ಅಭಿಪ್ರಾಯ ಮತ್ತಷ್ಟು ಜನರು ಮಾತಾಡಿಸ್ತೀನಿ ಯಾವ ಊರು ಏನು ಕತೆ ಅವ್ರವ್ರಲ್ಲಿ ಹೆಂಗಿದೆ ಅಂತ ಸಹಜವಾಗಿ ಎತ್ತೋರ್ಗೆ ಹೆಗಣ ಮುದ್ದು BJP ಅವ್ರು ನಾವು ಗೆಲ್ತೀವಿ ಅಂತ ಹೇಳ್ಕೊತಾರೆ ಬಟ್ ನಿಮ್ಮ ಪ್ರಕಾರ ಅವರವ್ರ ಊರಲ್ಲಿ ಏನೇನು ಕತೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ